ಎಸ್, ರಾಜ್ಯದಲ್ಲಿ ಇನ್ನು ಚುನಾವಣೆ ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಕರ್ನಾಟಕದ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಇನ್ನು ಎಲ್ಲ ಪಕ್ಷಗಳು ಕೂಡ ಅಧಿಕಾರ ಹಿಡಿಯೋದಕ್ಕೆ ನಾನಾ ಕಸರತ್ತು ಮಾಡ್ತಾ ಇದೆ. ಇಂದು ನಾವು BJP ಕಚೇರಿಯ ಹಿಂಭಾಗದಲ್ಲಿರುವಂಥ ಗಿರಿಜಾರಾಮ ದೈವಿಜ್ಞ ಭವನದಲ್ಲಿದ್ದೀವಿ. ಇಲ್ಲಿ ಇಂದು ಚುನಾವಣೆಗಾಗಿ BJP ಇದೀಗ ಒಂದು ಮಾಧ್ಯಮ ಕೇಂದ್ರವನ್ನು ಸ್ಥಾಪನೆ ಮಾಡಿರುವಂಥದ್ದು, ಒಂದು ರೀತಿ ವಾರ್ ರೂಮ್ ಕೂಡ ಕ್ರಿಯೇಟ್ ಮಾಡಿದೆ. ಬನ್ನಿ ಅದರ ಕಂಪ್ಲೀಟ್ ವಾಕ್ ಥ್ರೂವನ್ನು ನಾನು ತೋರಿಸ್ತೀನಿ. ಸೊ ಇನ್ನೇನು ಚುನಾವಣೆಗೆ ಕೇವಲ 1 ತಿಂಗಳು ಬಾಕಿ ಇದೆ. ಇನ್ನು May 10 ಚುನಾವಣೆ ಇದೆ. ಈ ಒಂದು ಸಂದರ್ಭದಲ್ಲಿ ಇದೀಗ BJP ವತಿಯಿಂದ ಒಂದು ಮಾಧ್ಯಮ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿರುವಂಥದ್ದು, ಇದರ ಉದ್ಘಾಟನೆಗೆ ಇಂದು CM ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಹಾಗೂ ಶಾಸಕರಾಗಿರುವಂಥ ರಾಜುಗೌಡ ಹಾಗೂ BJPಯ ಹಲವಾರು ಮುಖಂಡರು ಕೂಡ ಇದ್ದರು. ಇನ್ನು ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ವಾರ್ ರೂಮ್ ಇದೆ. ಇನ್ನು ಚುನಾವಣೆ ಸಮಯದಲ್ಲಿ ಎಲ್ಲ ರೀತಿಯ ಒಂದು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ ಎಲ್ಲ ಪಕ್ಷಗಳು. ಇದೀಗ BJP ವತಿಯಿಂದ ಕೂಡ ಒಂದು ವಾರ್ ರೂಮನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಎಲ್ಲ ರೀತಿ ಯಾವ ರೀತಿ ಇದೆ ಈ ಒಂದು ವಾರ್ ರೂಮ್ ಅಂತ, ಸೊ ಎಲ್ಲದ ರೀತಿ ಒಂದು ಸಿಸ್ಟಮ್ಗಳನ್ನು ಹಾಕ್ಕೊಂಡು ನಂತರವಾಗಿ ಒಂದು TVಗಳನ್ನು ಹಾಕಿ ನಂತರ ಯಾವ ರೀತಿ ಇಲ್ಲಿ ಕೆಲಸಗಳನ್ನು ಮಾಡಬೇಕು ಹಾಗೂ BJP ಒಂದು ಯಾವ ರೀತಿ ಕಾರ್ಯವೈಖರಿಗಳನ್ನು ಮಾಡಬೇಕು ಎಲ್ಲವೂ ಕೂಡ ಎಲ್ಲದರ ಬಗ್ಗೆ ಕೂಡ ಇಲ್ಲಿ ಕೂಡ ಒಂದು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಸೊ ಒಂದು ಸ್ಟ್ರಾಟಜಿ, ಒಂದು ಪ್ಲ್ಯಾನಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಏನನ್ನು ಪ್ರಚಾರವನ್ನು ಮಾಡಬೇಕು, ಎಲ್ಲಿ ಏನು ನಡೀತಾ ಇದೆ ಎಲ್ಲದರ ಅಪ್ಡೇಟ್. ಯಾಕಂತ ಹೇಳಿದ್ರೆ ಚುನಾವಣೆಗೆ ಇನ್ನು ಕೇವಲ 1 ತಿಂಗಳಿರೋದ್ರಿಂದ ಬಹಳಷ್ಟು ಒಂದು ಯಶಸ್ವಿಯಾಗಿ ನಡೆಸಬೇಕು ಈ ಚುನಾವಣೆ, ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ BJP ಕೂಡ ಸಜ್ಜಾಗಿರುವಂಥದ್ದು. ಜೊತೆಗೆ ಈ ಒಂದು ಹಲವಾರು ರೂಮ್ಗಳು ಕೂಡ ಇದೆ ಈ ಒಂದು ಬಿಲ್ಡಿಂಗ್ನಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಕಾನ್ಫರೆನ್ಸ್ಗಾಗಿ ಒಂದು ಬಳಸುವಂಥ ಇನ್ನೇನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಮೀಟಿಂಗ್ಗಳು, ಕೋರ್ ಕಮಿಟಿ ಮೀಟಿಂಗ್ಗಳು ಈ ರೀತಿ ಇದ್ದಾಗ ಈ ಒಂದು ರೂಮನ್ನು ಬಳಸುವಂಥ ಸಾಧ್ಯತೆ ಇದೆ. ಇಲ್ಲಿ ಸಾಕಷ್ಟು ಟೇಬಲ್ಗಳು, ಚೇರ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ಏನಾದರೂ ಅರ್ಜೆಂಟ್ ಮೀಟಿಂಗ್ ಇದ್ದರೆ, ಕೋರ್ ಕಮಿಟಿ ಮೀಟಿಂಗ್ ಇದೆ, ಇದೆಲ್ಲದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಕ್ಯಾಬಿನ್ಗಳು ಕೂಡ ಇವೆ. ಇನ್ನು BJPಯ ಹಲವಾರು ಮುಖಂಡರು ಆಗಿರ್ಬೋದು, ಮಾಧ್ಯಮ ಸಂಚಾಲಕರು, ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ತೆಗೆಯೋದಕ್ಕೆ ಬಹಳಷ್ಟು ಜನರ ಒಂದು ಕ್ಯಾಬಿನನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಜೊತೆಗೆ ಒಟ್ಟಾರೆ ಇದೀಗ BJP ಚುನಾವಣೆಗೆ ಸಜ್ಜಾಗಿದೆ ಅಂತ ಹೇಳ್ಬೋದು. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಇದೀಗ ಎಲ್ಲ ರೀತಿಯ ತಯಾರಿ ಮಾಡೋದಕ್ಕೆ BJP ಸಜ್ಜಾಗಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಮತ್ತೆ BJP ಸರ್ಕಾರ ತೆಗೆದುಕೊಳ್ಬೇಕು ಎಂಬ ದೀಟ ನಿರ್ಧಾರಕ್ಕೆ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಂದು ಚುನಾವಣೆಗೆ ಒಂದು ಮಾಧ್ಯಮ ಕೇಂದ್ರವನ್ನು ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ತಯಾರಿ ಕೂಡ ನಡೆದಿದೆ. ಇದೀಗ BJP ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಣ ತೊಟ್ಟಂಗಿದೆ. ಸೊ ನೋಡಬೇಕು ಯಾವ ರೀತಿ ಇದೆ ಈ ಒಂದು ಚುನಾವಣೆ ಒಂದು ಅಖಾಡ ಅಂತ ಹೇಳಬೇಕು. ಮತ್ತು ಇದರ ಒಂದು ಉಸ್ತುವಾರಿಯನ್ನು ಇದೀಗ ಎಲ್ಲ BJP ನಾಯಕರು ಕೂಡ ಹೊತ್ಕೊಂಡಿರುವಂಥದ್ದು. ಇನ್ನು BJP ಬಹುಶಃ ಈ ಬಾರಿ ಕೂಡ ಚುನಾವಣೆಯನ್ನು ಗೆಲ್ಲಬೇಕು ಎಂದು ಸಜ್ಜಾಗಿ ಇದೀಗ ಮಾಧ್ಯಮದ ಒಂದು ಕೇಂದ್ರವನ್ನು ತೆಗೆದಿರುವಂಥದ್ದು. ಇನ್ನು ಎಲ್ಲ ರೀತಿಯ BJPಯ ಸ್ಟ್ರಾಟಜಿಗಳಾಗಿರ್ಬೋದು ಅಥವಾ ಈ ಎಲೆಕ್ಷನ್ಗೆ ಬೇಕಿರುವಂಥ ಎಲ್ಲ ತಯಾರಿಗಳನ್ನು ಕೂಡ ಇಲ್ಲೇ ಇನ್ನು ಮುಂದೆ ನಡೆಸೋದಾಗಿ ಇದೀಗ BJPಯ ನಾಯಕರು ಕೂಡ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸುಂದರೇಶ್ ಜೊತೆ ಹರೀಶ್ ಶಿಕ್ಕಿ, ಕರ್ನಾಟಕ TV. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.